ಈಗ ಶ್ರೀಧರ್, ಇದು ನಮ್ಮ ಅಮರ ಮಧುರ ಪ್ರೇಮ ಶೂಟಿಂಗ್ ಎಲ್ಲ ಆಗುತ್ತೆ, ಇದೆಲ್ಲ ಆಗುತ್ತೆ, ಇನ್ ಬಿಟ್ವೀನ್ ನಮಗೇನು ಅಂತಂದರೆ ನಮ್ಮ ಸಾಮಾನ್ಯ ಗೆಳೆಯರುಗಳಲ್ಲಿ ನಾಗಾಭರಣನು ನಮಗೆ ಭಾಳ ಫ್ರೆಂಡಾಗಿರ್ತಾರೆ. ಥಿಯೇಟ್ರ್ನೇರೆಲ್ಲ ಟಿ ಎಸ್ ರಂಗ, ಆಮೇಲೆ ರಮೇಶ್ ಭಟ್. ರಮೇಶ್ ಭಟ್ ಅಂಗಡಿನೂ ಅಲ್ಲೇ ಇರುತ್ತೆ, ಗಾಂಧಿ ಬಜಾರ್ನಲ್ಲಿ. ಜ್ಯೋತಿ ಪ್ರಕಾಶ್ ಅಂತ ನಿಮಗೆ ಗೊತ್ತಿದೆ, ಹಾಲ್ ಅಂಗಡಿ ಇಟ್ಕೊಂಡು ನ್ಯಾಷನಲ್ ಕಾಲೇಜ್ ಎದುರುಗಡೆ ಪಕ್ಕದಲ್ಲಿ. ನಾವು ನಾಗಾಭರಣದೊಂದು ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ, ಕೋಡಳ್ಳಿ ಶಿವರಾಮು ಮತ್ತು ನಾಗಾಭರಣ. ಕೋಡಳ್ಳಿ ಶಿವರಾಮು ಪ್ರೊಡ್ಯೂಸರ್, ಗ್ರಹಣ ಸಿನಿಮಾಕ್ಕೆ ನಾಗಾಭರಣ ಡೈರೆಕ್ಟ್ರು. ನಾಗಾಭರಣಗೆ ಒಂದು ಒಂದು ಅವಾರ್ಡ್ ಅವಾರ್ಡ್ ಇದಕ್ಕೆ, ಆಮೇಲೆ ಯಾವುದೋ ಫಾರಿನ್ಗೆ ಏನೋ ಕಳಿಸ್ಬೇಕಾಗಿರುತ್ತೆ ಫಿಲ್ಮ್. ಆವಾಗ ಭರಣ ಅವರು ಮಾಡಿದಾಗ, ಏ ನಮಗೆ ಅವರು ಗೊತ್ತು ಇವರು ಗೊತ್ತು ಅಂತಂದು ಹೇಳಿ ಅವ್ರನ್ನ ಕರ್ಕೊಂಡೋಗಿ ಸಂಧಾನ ಮಾಡಿದ್ದು. ಒಂದು ಸಂಧಾನ ಮಾಡ್ತಿರ್ಬೇಕಾದ್ರೆ ನಾಗಾಭರಣ ಅವರೆಲ್ಲ ನಿಮಗೆ ಇನ್ಸ್ಪೈರ್ ಆಗಿ ನೆಕ್ಸ್ಟ್ ಸಿನಿಮಾಕ್ಕೆ ನಿಮ್ಮನ್ನು ಮತ್ತೆ ಪ್ರಾಯ ಪ್ರಾಯ ಅಂತ ಸಿನಿಮಾ ಮಾಡಿದರು, ಅದಕ್ಕೆ ನಿಮ್ಮನ್ನು ತಗೊಂಡಿದ್ರು. ಅದೆಲ್ಲದಕ್ಕಿಂತ ಮುಂಚಿತ್ವ ನಾನು ಏನು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ ಅಂದರೆ, ನಿಮಗೆ ನೆನಪಿದೆಯಾ ಕೊಡಳ್ಳಿ ಶಿವರಾಮ್ ಜೊತೆಗೆ ನಾವು ನಾಗಾಭರಣ ಹೋಗಿ? ಖಂಡಿತ ಖಂಡಿತ ನೆನಪಿದೆ. ಅಲ್ಲಿ ಏನಾಗೋಗುತ್ತೆ, ಈಗೋ ಕ್ಲ್ಯಾಶ್ ಆಗ್ಬಿಡುತ್ತೆ. ಕೋಡಿಹಳ್ಳಿ ಶಿವರಾಮ್ ಪ್ರೊಡ್ಯೂಸರ್, ನಾಗಾಭರಣ ಡೈರೆಕ್ಟರ್. ಕೋಡಿಹಳ್ಳಿ ಶಿವರಾಮ್ ಎಲ್ಲ ಕಡೆ ಮಾತಾಡೋದು ಹೇಗೆ ಅಂದರೆ, ನನ್ನ ಸಿನಿಮಾ ಅದು ಗ್ರಹಣ. ಗ್ರಹಣ ಅನ್ನೋದು ಒಂದು ಪ್ರಗತಿಪರರು ಇಷ್ಟಪಡುವಂತಹ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಾಡಿರೋ ಸಿನಿಮಾ ಅದು. ಆ ದಲಿತನಾದವನಿಗೆ ಎಲ್ಲರೂ ಪೂಜೆ ಮಾಡಿ ಒಂದು ದಿನ, ಆ ಒಂದು ದಿನ ಮಾತ್ರ ಅವನು ದೇವರ ಇದನ್ನು ಹೊತ್ಕೊಂಡು ಹೋಗೋದು ಇದೆಲ್ಲ ಕೊಡ್ತಾರೆ, ಆಗ ಅವನ ಕಾಲಿಗೆಲ್ಲ ಪೂಜೆ ಮಾಡ್ತಾರೆ ಮೇಲ್ಜಾತಿಯವರು. ಈ ರೀತಿಯ ಒಂದು ಸಬ್ಜೆಕ್ಟ್. ಸೊ ಇದನ್ನು ಆಮೇಲೆ ನಾಗಾಭರಣನ ಇವತ್ತು ನಾನು ನೋಡ್ತಿಲ್ಲ, ಆದರೆ ಅವತ್ತು ಹತ್ತರಿಂದ ನೋಡಿದ್ದೀನಿ. ಹಗಲು ರಾತ್ರಿ ಕೆಲಸ ಮಾಡ್ತಿದ್ದ ಮನುಷ್ಯ, ಸುಸ್ತು ಅನ್ನದೇ ಕಾಣ್ತಾ ಇರಲಿಲ್ಲ, ದಣಿವು ಅನ್ನೋ ಪದನೇ ಗೊತ್ತಿರಲಿಲ್ಲ. ನಾನು ನೋಡಿದ್ದಿಲ್ಲ, ನಾನು ಎಷ್ಟೊತ್ತು ತಲಕ್ರಿ, ಆಮೇಲೆ ಎಲ್ಲ ಕೇಳಿಸ್ಕೊಳ್ಳೋದು ಭಾಳ ಹೆಚ್ಚು, ಆಮೇಲೆ ಡ್ರಿಂಕ್ಸ್ ತೊಗೊಳ್ಳಿ ಊಟ ತೊಗೊಳ್ಳಿ ಎಷ್ಟು ಲಿಮಿಟ್ ಬೇಕೋ ಆ ಲಿಮಿಟ್ನಲ್ಲೇ ತೊಗೊಳ್ತಾ ಇದ್ದು. ಇದು ಭಾಳ ದೊಡ್ಡ ಜಗಳ ಶುರು ಆಗುತ್ತೆ ಇವರಿಗೆ. ಆ ಇವನು ಕೋಡಿಹಳ್ಳಿ ಶಿವರಾಮ್ ಯಾವ ಲೆವೆಲ್ಗೆ ಹೋಗ್ಬಿಡ್ತಾರೆ ಇವರು ಅಂದರೆ, ನಾಗಾಭರಣಿಗೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಸಿನಿಮಾನೇ ರಿಲೀಸ್ ಮಾಡಲ್ಲ, ಅವಾರ್ಡು ಕಳಿಸಲ್ಲ, ಇಂಟರ್ನ್ಯಾಷನಲ್ ಇದು ಕಳಿಸಲ್ಲ. ನಾವೇನು ಮಾಡ್ತೀರಿ, ಇಬ್ಬರು ನಮಗೆ ಕೋಡಿಹಳ್ಳಿನೂ ಸಾಕಷ್ಟು ಪರಿಚಯ ಇರ್ತಾರೆ, ಇವರು ಪರಿಚಯ ಇರ್ತಾರೆ. ಆ ಸಂಧಾನಕ್ಕೆ ಭಾಳ ಯತ್ನಿಸ್ತೀವಿ, ರಾತ್ರಿ ಹೋಗ್ತೀವಿ, ಮಧ್ಯಾಹ್ನ ಹೊತ್ತು ಹೋಗ್ತೀವಿ. ಇವನ್ನ ನೋಡಿ ಇನ್ನು ಒಂದು ರಾತ್ರಿ ಜ್ಞಾಪಕ ಇದೆ ಅಂತ ಮಾತನಾಡ್ಕೊಂಡು ಅವ್ರ ಮುಖ ಮುಖ ನೋಡ್ತಾ ಇಲ್ಲ. ಆ ಸಮಯದಲ್ಲಿ ಒಂದು ರಾತ್ರಿ ಏನು ಮಾಡ್ತೀವಿ, ಇವನ್ಗೆ ಒಪ್ಪಿಸ್ಕೊಂಡು ನಾಗಾಭರಣಿಗೆ ಮಾತಾಡ್ತೀವಿ ಇರಪ್ಪ ಅಂತೇಳಿ ನಾಗಾಭರಣ ಮನೆಗೆ ಹೋಗ್ತೀವಿ. ಅದೆಲ್ಲ 1 ಕಿಲೋಮೀಟರ್ ದೂರದಲ್ಲೇ, ನಾವು ಹನುಮಾನ್ ನಗರ, ಇವರು ಬ್ಯಾಂಕ್ ಕಾಲೋನಿ, ಹಿಂಗೆ ಪಕ್ಕದಲ್ಲೇ ಅವನು ಸುಂಕೇನಲ್ಲಿ ಯಾರೋ ಕೋಡಿಹಳ್ಳಿ ಶಿವರಾಮ್ ಶಿವರಾಮ್ ಅಂತ ಮತ್ತೆ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋದಾಗ ಅವರು ಅವರ ಪತ್ನಿ ಯಾರೋ ನಾಗಾಭರಣ ಪತ್ನಿ ಇರ್ತಾರೆ, ನಾಗಿಣಿ ಬರ್ಣಿ, ನಾಗಿಣಿ ಬರ್ಣಿ ಅಂತೇಳಿ, ಆ ನಾಗಿಣಿ ನಮ್ಮ ರಂಗ ಅಂತ ಅವರ ಅನ್ನ ರಂಗಸ್ವಾಮಿ, ಆತ ಕೂಡ ರಂಗಭೂಮಿಯಲ್ಲಿ ತುಂಬ ಒಳ್ಳೆ ಆಕ್ಟರ್ ಬ್ಯಾಂಕ್ನಲ್ಲಿ. ಸೊ ನಾವು ನಮಗೇನು ಆಸೆ, ನಮಗೆ ಇಂಥವೆಲ್ಲ ಬೇರೆ ಕೆಲಸಗಳೇನು ನಮಗೆ, ಈ ನಡುವೆ ಎಲ್ಲ ಕಡೆ ಇರ್ತವೆ, ಇದ್ದಾಗ ನಾವು ಒಂದು ಇದು ನಮಗೆ ಕನಸುಗಳನ್ನ ಹುಟ್ಟಿಸ್ತಾ ಇರ್ತವೆ ಇದು. ಸೊ ನಮ್ಮ ಈ ಗುಂಪುಗಳಲ್ಲಿ ನಾವು ಚೆನ್ನಾಗಾಗ್ತಿದ್ದೀವಿ ಅಂತ ಇಲ್ಲಿ ಮಾತಾಡ್ಕೊಂಡು ಅಲ್ಲಿ ಹೋಗ್ತೀವಿ. ಇವತ್ತಿಗೂ ನಾನು ಮರೆಯದೇ ಇರೋ ಒಂದು ಸಂಗತಿ ಏನು ಅಂದರೆ, ಬಹುಶಃ ನಾಗಾಭರಣ ನಾಗಿಣಿ ಅವೆಲ್ಲ ಮರ್ತುಬಿಟ್ಟಿರ್ತಾರೆ. ನಾಗಾಭರಣ ಆಮೇಲೆ ನಾಗಿಣಿ ಅವ್ರು ಇದ್ದಾಗ ನಾನು ಏನು ಮಾಡ್ತೀನಿ, ನೀವು ಇಬ್ಬರು ಶೂದ್ರರು, ನೀವು ಒಕ್ಕಲಿಗಾರ ಪದನೂ ಯೂಸ್ ಮಾಡಲ್ಲ, ಶೂದ್ರರು, ಶೂದ್ರರು ಇದೇ ಗೋಳಾಗೋದು, ಬ್ರಾಹ್ಮಣ ಅದ್ರಿಂಗೆ ಮಾಡ್ತಿದ್ರ, ಬ್ರಾಹ್ಮಣರಾಗಿದ್ರೆ ಇಷ್ಟು ಬಿಡ್ತಿದ್ರ, ದೊಡ್ಡ ಹೆಸರು ಬರೋ ಇದರಲ್ಲಿ ಏನೋ ಒಂದು ಬರಲ್ಲ, ನೀವು ಯಾವಾಗ ಇದಾಗ್ತೀರಿ, ನಮ್ಮ ಶೂದ್ರ ಜಾತಿಗೆ ಇದೇ ಬರೋದಿಲ್ಲ ಶೂದ್ರ ಪಂಗಡಗಳಿಗೆ ಅಂತ ಇದು ಮಾಡ್ತೀನಿ. ಆಮೇಲೆ ಬರ್ತಾ ನೀವು ಹೇಳ್ತೀರಿ, ನಾಗಾಭರಣ ಒಪ್ಕೊಡ್ತಾರೆ, ಒಂದ್ಸರಿ ಮೀಟ್ ಆಗ್ತಾರೆ, ಆಮೇಲೆ ಪಿಕ್ಚರ್ ರಿಲೀಸ್ ಆಗ್ತದೆ, ಬಟ್ ಅವರ ನಡುವಿನ ವೈಮನಸ್ಸು ಅಷ್ಟೇನು ಇದಾಗೋದಿಲ್ಲ ಅನ್ಸುತ್ತೆ. ಬರ್ತಾ ನೀವು ಹೇಳ್ತೀರಿ, ನೀವೊಂದು ತಪ್ಪು ಮಾಡಿಬಿಟ್ರೆ ಶ್ರೀಧರ್ ಅಂತ, ಏನು ಮಾಡಿದೆ ಕೃಷ್ಣ ಅಂತೀನಿ, ಅವರು ಅವ್ರ ಮಿಸ್ಸಸ್ ಬ್ರಾಹ್ಮಣರು ಅಂತೀರಿ, ಓ ಅಂತ ತರ ಇದು ಮಾಡ್ತೀನಿ. ಎದುರಿಗೆ ನಿಂತ್ಕೊಂಡು ಬ್ರಾಹ್ಮಣರನ್ನ ಭಾಳ ಹಿಂಗಿಸ್ಬಿಟ್ಟನವ, ನಾನು ಹಳದ್ಬಿಟ್ಟೆ, ನಾನು ಖಂಡಿಸ್ಬಿಟ್ಟೆ, ಎಂಥ ಕೆಲಸ ಆಗೋಯ್ತು ಅಂತ. ಅವರು ಅದನ್ನೇ ಇದು ಮಾಡ್ಕೊಳಕ್ಕೆ ಹೋಗಿರಲ್ಲ. ಅವತ್ತು ಅವತ್ತಿನ ಸಾಮಾಜಿಕ ಪರಿಸ್ಥಿತಿ ಹೇಗೆ ಇರುತ್ತೆ ಅಂದರೆ, ಬ್ರಾಹ್ಮಣನ ಎದುರಿಗೇ ಬ್ರಾಹ್ಮಣ ನೀನು ಶೋಷಕ ಅಂತ ಹೇಳಿದ್ರು, ಆಯ್ತು ಬಿಡ್ರಪ್ಪ ಯಾರೋ ಮಾಡೋದಕ್ಕೆ ನನ್ನ ಯಾಕಪ್ಪ ಬೈತೀರಿ ಅಂತಿದ್ರೆ ಹೊರತು, ನೀವು ಸುಳ್ಳು ಹೇಳ್ತಾ ಇದ್ರಿ, ತಪ್ಪು ಹೇಳ್ತಾ ಇದ್ದೀರಿ, ನೀವು ಹೇಳ್ತಿರೋ ಸರಿ ಅಂತ ಯಾರೂ ಮಾತಾಡ್ತಾ ಇರಲಿಲ್ಲ. ಆ ಒಂದು ಸಾಂಸ್ಕೃತಿಕ ವಾತಾವರಣ ಹೋಗಿತ್ತು. ಆ ಶೂದ್ರ ಪ್ರಜ್ಞೆ ಅನ್ನೋದು ತುಂಬ ಎತ್ತಕ್ಕೆ ಹೋಗಿತ್ತು. ಇನ್ನೂ ದಲಿತ ಸಂಘಟನೆಗಳು ಶುರುವಾಗಿರಲಿಲ್ಲ, ದಲಿತ ಪ್ರಜ್ಞೆ ಅಷ್ಟು ಮುಂಚೂಣಿಗೆ ಬಂದಿರಲಿಲ್ಲ ಅಂದಿರಲಿಲ್ಲ. ಆಗಿದ್ದ ಸವೆ ಆ 70ರ ದಶಕದಲ್ಲಿ ಬಂಡಾಯ ಸಾಹಿತ್ಯ ಇದೆಲ್ಲ ಆಗೋ ಸಮಯದಲ್ಲಿ ಇದ್ದೇ ಶೂದ್ರ ಪ್ರಜ್ಞೆ, ಆಮೇಲೆ ಶುರುವಾಗಿದ್ದು ದಲಿತ ಪ್ರಜ್ಞೆ, ನಂತರ ಶುರುವಾಗಿದ್ದು ರಾಜಕೀಯ ಕಾರಣಗಳು ಶುರುವಾಗಿದ್ದು ಹಿಂದುಳಿದವರ ಪ್ರಜ್ಞೆ. ಇಲ್ಲಿ ದಲಿತ ಅಂದಾಗ ಎಲ್ಲರೂ ಶೋಷಣೆ ಮಾಡಿದವರೆ, ಆದರೆ ಕಾಲಕ್ರಮೇಣ ಕಾಲಘಟ್ಟದಲ್ಲಿ ಹೀಗೆ ಬದಲಾಗ್ತಾ ಹೋಗ್ತದೆ ರಾಜಕೀಯವಾಗಿ ಅನ್ನೋದಕ್ಕೆ ಮತ್ತು ಸಾಂಸ್ಕೃತಿಕವಾಗಿ ಅನ್ನೋದಕ್ಕೆ ಈ ಶೂದ್ರ ಪ್ರಜ್ಞೆ
ದಲಿತ ಪ್ರಜ್ಞೆ, ಹಿಂದುಳಿದ ಪ್ರಜ್ಞೆ ಇವು ನಮಗೆ ಒಳ್ಳೆಯ ಪಾಠವನ್ನು ಹೇಳ್ಕೊಡ್ತವೆ. ಸೊ ನಾವು ಬಂದಿದ್ವಿ, ಅದನ್ನು ಮಾಡಿದ್ವಿ. ಆ ಸಮಯದಲ್ಲಿ ನಾಗಾಭರಣ ನಾನು ಭಾಳ ಕ್ಲೋಸ್ ಆಗಿಬಿಡ್ತೀನಿ. ಹೌದು, ನಾಗಾಭರಣ ಅವರು ಭಾರಿ ತುಂಬ ಕ್ಲೋಸ್ ಆಗ್ತೀರಿ. ನಾಗಾಭರಣ ಅವರು ಹೊಸ ಸಿನಿಮಾ ಶುರು ಮಾಡುವಾಗ ಶ್ರೀಧರ್ ಶ್ರೀಧರ್ ಅಂತ ನಿಮ್ಮನ್ನೆಲ್ಲ ಕೇಳ್ತಿರ್ತಾರೆ. ಪ್ರಾಯ 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 ಅಂತ ಇಲ್ಲ, ಪ್ರಾಯ 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 ಮುಂಚೆ ಇನ್ನೊಂದು ಮರ್ತಿದ್ದೀರಿ ನೀವು. ನಾನು ಏನು ಮಾಡ್ತೀನಿ, ನಾಗಾಭರಣ ಅವರ ಡೈರೆಕ್ಷನ್ ಮಾಡಿಸಬೇಕು ಅಂತೇಳಿ ಒಂದು ಕತೆ ಹೇಳ್ತೀನಿ ನಾನು. ಅದು ಕತೆ, ಹೌದು ಹೌದು, ಅದು ಕತೆ ಶುರು ಮಾಡಿದಾಗ ನಾನು ಹೌದು ನಾನು ನಿಮಗೆ ಕಾಗದ ಬರೆದಿದ್ದೆ ಅಂತ. ಹೌದು, ಕಪ್ಪು ಮೋಡದಲ್ಲಿ ಬೆಳ್ಳಿ, ಕಪ್ಪು ಮೋಡ ಬೆಳ್ಳಿ ಅಂಚು, ಕಪ್ಪು ಮೋಡ ಬೆಳ್ಳಿ ಅಂಚು ಅಂತಂದು ಅದು ಕಾನ್ಸೆಪ್ಟ್ ಇಟ್ ಸೆಲ್ಫ್. ನಿಮ್ಮ ಕತೆ ಹೇಳಿದ ತಕ್ಷಣವೇ ಎಲ್ಲರಿಗೂ ಭಾಳ ಅದ್ಭುತವಾಗಿದೆ ಅದ್ಭುತವಾಗಿದೆ. ಆಮೇಲೆ ಅಂತಂದು ಸ್ಕ್ರಿಪ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸ್ಕ್ರಿಪ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೊಂದು ಕತೆ ಹೇಳಿದ್ದೆ ನಾನು. ನಾನು ಸ್ಕ್ರಿಪ್ಟ್ ಹೆಂಗಿರ್ತವೆ ಅನ್ನೋದಕ್ಕೋಸ್ಕರ ಲಂಕೇಶ್ವರ್ ನನಗೆ ಮತ್ತೆ ಲಂಕೇಶ್ವರ್ ನೆನಪಾಗ್ತೈತೆ ಅನ್ನೋದು ಯಾಕೆ ಅಂತಂದರೆ, ಲಂಕೇಶ್ವರ್ ನನಗೊಂದು ಬ್ಲೂ ಏಂಜಲ್ ಅಂತಂದು ಫಸ್ಟು ಹಳೆಯ ಫಸ್ಟ್ ಫಿಲ್ಮ್ ಅದು. ಸ್ಕ್ರಿಪ್ಟ್ ರೈಟಿಂಗಿಂದ ನಾ ಪುಸ್ತಕದ್ದು ನಿಮಗೆ ಅದನ್ನು ಕೊಟ್ಟಿದ್ದೆ ಅನಿಸುತ್ತೆ, ನೆನಪಿದೆ ಇಲ್ಲ. ಬ್ಲೂ ಏಂಜಲ್ ಅಂತ ಕತೆ ಬ್ರೀಫಾಗಿ ಹೇಳ್ಬಿಡ್ತಾನೆ. ಏನು ಜೋಸಫ್ ಏನೋ ಹೆಸರಿದೆ ಒಂದು, 1930s ಐಸೆನ್ಸ್ಟೀನು ಇವರು ಮಾಡೋ ಟೈಮ್ನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ಗಳು ಮಾಡುವ ಟೈಮ್ನಲ್ಲಿ ಮಾಡಿದ್ದದು. ಜರ್ಮನ್ ಫಿಲ್ಮ್ ಮೇಕರು, ಜರ್ಮನ್ ಫಿಲ್ಮ್ ಮೇಕರು. ಬ್ಲೂ ಏಂಜಲ್ ಕತೆ ಏನು ಅಂತಂದರೆ, ಲಂಕೇಶ್ವರ್ ಯಾವಾಗಲೂ ಹೇಳ್ತಿರ್ತಾರೆ ಅದು ಕತೆ ಏನು ಅಂತಂದರೆ, ಒಂದು ಊರು, ದೊಡ್ಡ ಊರು, ಶಿವಮೊಗ್ಗದಂಥ ಊರಿನಲ್ಲಿ ಒಂದು ಸರ್ಕಸ್ ಕಂಪ್ನಿ ಬರುತ್ತೆ. ಸರ್ಕಸ್ ಕಂಪ್ನಿನಲ್ಲಿ ಒಬ್ಬರು ಡ್ಯಾನ್ಸರ್ ಇರ್ತಾಳೆ. ಆ ಡ್ಯಾನ್ಸರ್ ನೋಡುವ ಈ ಕಾಲೇಜ್ನಲ್ಲೆಲ್ಲ ಹುಡುಗರುಗಳು ತಪ್ಪಿಸ್ಕೊಂಡು ಹೋಗಿ ಅಲ್ಲಿ ಇದರಲ್ಲಿ ಸೇರ್ಕೊಂತಿರ್ತಾರೆ ಅವರೆಲ್ಲ ಹೋಗಿ ಹೋಗಿ. ಅದಕ್ಕೆ ಅವನು ಪ್ರೊಫೆಸರ್ ಇದ್ದಾನು, ಹೋಗಿ ಇದು ಹುಡುಗರುಗಳಿಗೆಲ್ಲ ಬೈದು ಬೈದು ಏನೇ ಮಾಡಿರು ಕೇಳಲ್ಲ. ಕೊನೆಗೆ ಅಲ್ಲೇ ಹೋಗಿ ಅವ್ರ ಕಂಪ್ನಿಗೆ ಹೋಗಿ ನಾಟಕಕ್ಕೆ ಹೋಗಿ ಬಯೋಣ ಅಂತ ಹೋಗ್ತಾನೆ. ಹೋದಾಗ ಅವಳು ಲೋಲಾ ಲೋಲಾ ಅಂತ ಸಿಂಗರ್ ಡ್ಯಾನ್ಸರ್ ಅವಳು, ಅವಳು ನೋಡಿ ಅವನು ಎಷ್ಟು ಮರುಳಾಗ್ಬಿಡ್ತಾನೆ ಪ್ರೊಫೆಸರ್. ಪ್ರೊಫೆಸರ್ ಹೆಂಗೆ ಮರುಳಾಗ್ತಾನೆ ಅಂತಂದರೆ, ಅವನು ಪ್ರೊಫೆಸರ್ಗೆ ಕೆಲಸ ಬಿಟ್ಟು ನಾಟಕ ಕಂಪ್ನಿ ಸೇರ್ಕೊಂತಾನೆ. ಆಮೇಲೆ ಆಮೇಲೆ ಬರ್ತಾ ಬರ್ತಾ ಅವ್ನು ಯಾರೋ ಒಬ್ಬ ಕ್ಲೌನ್ ಇರಲ್ಲ ಅಂತಂದು, ಡ್ಯಾನ್ಸರ್ ಇರಲ್ಲ ಅಂತಂದು ಇವನು ಪ್ರೊಫೆಸರ್ ಡ್ಯಾನ್ಸ್ ಮಾಡ್ತಾನೆ ಲೋಲಾ ಲೋಲನ ಜೊತೆಗೆ. ಕೊನೆಗೆ ತಿರುಗ್ತಾ 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 ಅದು ಹೋಗಿ ಊರು ಬಿಟ್ಟು ಹೋದಂತಂದು ಮತ್ತೆ ಶಿವಮೊಗ್ಗಕ್ಕೆ ಬಂದ್ಬಿಡುತ್ತದೆ. ಅವನು ಪ್ರೊಫೆಸರ್ಗಳದ್ದು ಅದು ಸ್ಕ್ರಿಪ್ಟ್ ಅದು, ಇದನ್ನ ಇದು ಬ್ಲೂ ಏಂಜಲ್ ಅಂತಂದು. ಅದಕ್ಕೆ ಲಂಕೇಶ್ವರ್ ಯಾವಾಗಲೂ ಒಂದು ಮಾತು ಹೇಳೋರು ಅದನ್ನು. ಈಗಲೂ ನಾನು ಚಿದಾನಂದ ಮೂರ್ತಿ ಅವ್ರು ನೋಡಿದಾಗೆಲ್ಲ ನನಗೆ ಯಾಕೆ ನಗೆ ಬರುತ್ತೆ ಅಂದರೆ, ಮೊದಲು ಚಿದಾನಂದ ಮೂರ್ತಿ ಅವ್ರು ಆಗಿರಲಿಲ್ಲ ಶ್ರೀಧರ್, ಇದು ಅಷ್ಟೊಂದು ಕಟ್ಟರ್ ಆಗಿರಲಿಲ್ಲ. ಈಸ್ ಎ ವೆರಿ ಗುಡ್ ಪ್ರೊಫೆಸರ್, ಒಳ್ಳೆ ಸಂಶೋಧಕರು, ಭಾಳ ಒಳ್ಳೊಳ್ಳೆ ಇವನ್ನೆಲ್ಲ ಬರೀತಾರೆ. ಎರಡನೇ ಮಾತಿಲ್ಲ, ಕಲಬುರ್ಗಿ ಅವರು ಸಮಸಮವಾಗಿ ನಿಲ್ಲುವಂಥ ಒಬ್ಬ ಸಂಶೋಧಕರು. ಬರ್ತಾ ಬರ್ತಾ ಹೇಗಾಗ್ಬಿಟ್ರು ಅಂತಂದರೆ, ಕಟ್ಟರ್ ಹಿಂದುತ್ವವಾದಿಗಳ ಥರ ಆದರೆ ಅವ್ರನ್ನ ಅವರು ಫಿಸಿಕಲಿ ಇದನ್ನು ನೋಡಿ ಸರ್ ಇದನ್ನು ಯಾರನ್ನ ಹಾಕೊಂಡೆ, ಮತ್ತಾರ ಪ್ರೊಫೆಸರ್ ಇದಕ್ಕೆ ನಮ್ಮ ಚಿದಾನಂದ ಮೂರ್ತಿ ಇದ್ದಾರೆ ಅಂತಂದು ದವಾಚಿ ಮಾಡ್ತಾ ಇದ್ರು. ಅದು ಸ್ಕ್ರಿಪ್ಟ್ ಇದನ್ನು ನೀವು ಕಪ್ಪು ಮೋಡ ಬೆಳ್ಳಿ ಅಂಚು ಅಂತಂದು ಅತ್ಯದ್ಭುತವಾದ ಕತೆ ಬರೆದಿದ್ರಿ ನೀವು, ಅದನ್ನು ಕತೆ ಬರೆದು ಸ್ಕ್ರಿಪ್ಟು ಮಾಡಿದ್ರಿ ನೀವು, ನೆನಪಿದೆ ನಿಮಗೆ. ಅದನ್ನು ಭಾಳಷ್ಟು ಜನ ಇದನ್ನು ನೋಡಿದರು. ಕಾನಕನಹಳ್ಳಿ ಗೋಪಿ ಗಿರೀಶ್ ಕಾರ್ನಾಡ್ರ ಜೊತೆಗಿದ್ದರು. ಅದನ್ನು ಎಲ್ಲಿ ನನಗೆ ನನಗೊಂದು ಕೊಡಿಸಿ ಅಂತಂದು ಹೋಗಿ ವೈ ಎನ್ ಕೆ ಅವರಿಗೆ ಓದು. ವೈ ಎನ್ ಕೆ ಅವರು ಹನುಮಂತ ನಗರದಲ್ಲೇ ಇದ್ದರು. ವೈ ಎನ್ ಕೆ ಅವರು ಒಂದು ನೆನಪಿದೆ ನೀವು, ನಾವು ಒಂದು ಸರಿಯನ್ನ ಬರ್ತಾ ಇರ್ಬೇಕಾದ್ರೆ ಆಟೋದಲ್ಲಿ ಅವ್ರಿಗೊಂದು ಆಕ್ಸಿಡೆಂಟ್ ಆಗಿದ್ದು ವೈ ಎನ್ ಕೆಗೆ. ವೈ ಎನ್ ಕೆ ಕಡೆಯವರು ನಾಪಕ ಇಟ್ಕೊಂಡಿದ್ರು. ಹೇಳಿ, ವೈ ಎನ್ ಕೆ ಯಾವಾಗಲೂ ಸಿಕ್ಕಾಗ ಹೇಳ್ತಾ ಇದ್ರು ಇವರು. ಅವನು ಆಟೋದಲ್ಲಿ ಕೂತಿದ್ರು ವೈ ಎನ್ ಕೆ ನ್ಯಾಷನಲ್ ಕಾಲೇಜ್, ನಾವು ನಡ್ಕೊಂಡು ಬರ್ತಾ ಇದ್ವಿ. ಅವನು ಯಾರೋ ಇನ್ನೊಬ್ನು ಬಂದು ಇವರು ಮತ್ತು ಅವರು ಅಲ್ಲಿ ಕೂತಿದ್ದರನ್ನ ಗಾಬರಿ ಎಲ್ಲ ಮಾಡ್ತಿದ್ದರು. ನೀವು ನಿಂತಿದ್ದು ತಪ್ಪು ಯಾರ್ದೈತಿ ಅಂತಂದಲ್ಲೇ ಕನ್ಸಿಡರ್ ಮಾಡಿ ನೀವು ಸರಿಯಾಗಿ ಉಗಿದಾಕ್ಬಿಟ್ಟಿದ್ದೆ. ಉಗಿದಾಕಿದ ತಕ್ಷಣವೇ ಯಾವಾಗಲೂ ನಿಮ್ಮನ್ನು ಶ್ರೀಧರ್ ಎಷ್ಟು ನ್ಯಾಯಪರವಾಗಿ ಅಲ್ಲಿ ಜಗಳಾಡಿ ಇದನ್ನ ನಿಲ್ಲಿಸ್ಬಿಟ್ಟಿದ್ರು ಅಂತಂದು, ಲಂಕೇಶ್ರ ಜಗಳದ್ದು ಆಗಿತ್ತಲ್ಲ ನಿಮ್ದು ಇದನ್ನು ಮಾಡಿದ್ದು, ಲಂಕೇಶ್ರ ಯೂಸ್ಡ್ ಆಸ್ ಯುವರ್ ಬಾಡಿ ಗಾರ್ಡ್ ಅನ್ನೋದಕ್ಕೆ ವಯನ್ಕಿನೂ ಈ ಥರದ್ದು ಒಂದು ಕಾರಣ, ರೌಡಿ ಆಗಿದೆ ಅನ್ನೋದೊಂದು ಮಾತುಕತೆಗಳಾಗ್ಲಿಕ್ಕೆ ಇವೆಲ್ಲವೂ ಕಾರಣಗಳಾಗ್ತಾ ಹೋಗಿದ್ದು. ಅವು ಮತ್ತೆ ವಾಪಸ್ ನಾನು ಯಾಕೆ ಕಪ್ಪು ಮೂಡ ಬೆಳ್ಳಿ ಅಂಚು ಅಂತಂದು ಅದು ನಿಮಗೆ ನೆನಪಿದೆಯಾ? ನೀವು ಬರೆದದ್ದು ಅತ್ಯುತ್ತಮ ಎಲ್ಲ ಇದನ್ನು ಹೇಳ್ತೀನಿ ನನಗೆ. ಆ ವೈ ಎನ್ ಕೆದ ಜ್ಞಾಪಕ ಇದೆ. ನೀವು ನಾವಲ್ಲಿ ಈ ನ್ಯಾಷನಲ್ ಕಾಲೇಜ್ ಬಿಟ್ಟು ಆ ಸರ್ಕಸ್ ಗೌರಿ ಮನೆಯಲ್ಲಿ ಮುಂಚೆ ಒಂದು ಹಣ್ಣಿನ ಅಂಗಡಿ ಇರ್ತಿತ್ತು, ಅದು ಗೌರಿಗೂ ಕ್ಲೋಸು ನಮಗೂ ಕ್ಲೋಸು. ನಾವು ಹೋಗಿ ಆಗ ತಿಂತಿದ್ವಿ. ನಾವಿಬ್ರು ಒಂದಿನ ತಿನ್ಬೇಕಾರೆ ನಾವೋಯ್ತು, ವೈ ಎನ್ ಕೆ ವೆಹಿಕಲ್ ಬರ್ತಾ ಇದ್ರು. ಯಾವ ವೆಹಿಕಲ್ ಬಿಟ್ಟಿದ್ರೆ ಆಟೋ ಇದಾಗೋಯ್ತು ಅವ್ರಿಗೆ, ತಪ್ಪು ಮಾಡಿದ್ದು ಆಟೋ. ಬಟ್ ಅವ್ನಿಗೆ ವೈ ಎನ್ ಕೆ ಕನ್ನಡ ಪ್ರಭಾ ದೊಡ್ಡ ರೈಟರ್ ನಂತರ ಕನ್ನಡ ಪ್ರಭಾ ಇದಾದ್ರು ಎಡಿಟರ್, ಅದು ಗೊತ್ತಿಲ್ಲ ವೈ ಎನ್ ಕೆ ಅಂತ. ನಮಗೆ ವೈ ಎನ್ ಕೆ ಅಂದ್ರೆ ಅಪಾರ ಅಭಿಮಾನ, ಯಾಕೆಂದ್ರೆ ಒಳ್ಳೆ ಜನ್ ಗುರು ಹೇಳ್ತಾರ
ವೈಯನ್ಕೆ ಬಗ್ಗೆ ಇವತ್ತು ಬಹಳ ಜನ ಮಾತಾಡ್ತಿಲ್ಲ, ಎಲ್ಲೋ ಕೆಲಸ ವಿಶ್ವೇಶ್ವರ ಭಟ್ರು ಹೇಳೋದು ಬಿಟ್ಟರೆ ಮಾತಾಡ್ತಿಲ್ಲ. ಬಟ್ ಬಹಳ ತೀವ್ರ ಸ್ವರೂಪದಾಗ ಇರುತ್ತೆ ಅವ್ರಿಗೆ, ಏನೋ ಒಳನೋಟ ಎಲ್ಲದರ ಬಗ್ಗೆ ಮಾತಾಡ್ತಿದ್ರು. ಆಕ್ಸಿಡೆಂಟ್ ಆದಾಗ ಅವರು ಜಗಳಕ್ಕೆ ಬಿದ್ದುಬಿಡ್ತಾನೆ, ಯಾರೋ ಆಟೋದನು, ಇವ್ರು ಏ ಸಿಟ್ಟು ಸಿಟ್ಟು ಬರುತ್ತೆ. ಆದರೆ ಸಿಟ್ಟು ಬಂದರೆ ಅವತ್ತು ಈಗಿನ ರೀತಿ 24/7 ಇರಲಿಲ್ಲ, ಅವ್ರ ಮುಖ ಯಾರು ಗೊತ್ತಿರಲಿಲ್ಲ. ಸೊ ಇವರು ದೊಡ್ಡ ವ್ಯಕ್ತಿ ಅಂತ ಗೊತ್ತಾಗ ಆಟೋದ್ರೆ ಏ ಯಾವ ನೀನು ಹಂಗೆ ಅಂತ ನಾವು ಕಣ್ತಿಂತವ್ರ ಹತ್ರ ಹೋಗ್ತೀವಿ. ಹತ್ರ ಹೋದ್ರೆ ನಾನು ಜಗಳ ಬಿಡಿಸಲ್ಲ ಅವ್ನಿಗೆ, ನೂಕ್ತೀನಿ ಅವನಿಗೆ. ಯಾರಿಗೆ ಆಟೋ ಡ್ರೈವರ್ಗೆ ಯಾವ ಗೊತ್ತೇನೋ, ಅವರು ದೊಡ್ಡ ರೈಟರ್ ಕನ್ನಡದಲ್ಲಿ ಅಂತ ಖುಷಿಯಾಗ್ಬಿಡ್ತೆ. ಆಟೋ ಆಗಲೇ ಮೂರನೇ ಸಲ ಮೀಟಿಂಗ್ ಮೀಟ್ ಆಗಿರ್ತೀವಿ ನಾವು. ಶ್ರೀಧರ್ ನೋಡಿ ತಪ್ಪು, ಅವ್ನು ನಾವು ನನ್ನ ಮೇಲೆ ಜಗಳ ಹೆಂಗ್ಬಿಡ್ತೀವಿ ನೋಡಿ, ಹೊಳೆಗೆ ಬರ್ತೀನಿ ನೋಡಿ ಅಂತಾರೆ. ಗೊತ್ತೇನೋ ನಿನಗೆ ಅವ್ರೇನು ಅಂತ, ನೂರಾರು ಜನಕ್ಕೆ ಈ ಬುದ್ಧಿ ಹೇಳ್ಕೊಟ್ಟಿರೋ, ಬುದ್ಧಿ ಕಲಿಸಿರೋ ಅವ್ರು ಅಂತ ಹೇಳಿ ಹೇಳ್ತೀನಿ. ಇದು ವೈಯನ್ಕೆ ಅವ್ರ ಮನಸ್ಸಲ್ಲಿ ಎಷ್ಟು ಉಟ್ಕೊಂಡಿರುತ್ತೆ ಅಂದರೆ ನಿಮ್ಗಳೆದ್ರಿಗೆ ಹೇಳೋದು ಬಿಡಿ ಈಗ, ಯಾಕೆಂದರೆ ಈಗ ಅವ್ರ ವಿಷಯ ಬಂದಿರೋದ್ರಿಂದ ಹೇಳ್ತೀನಿ. ನನಗೆ ಇವನು ಕ್ಲೋಸ್ ಆಗ್ತಾನೆ, ಯಾರೋ ರವಿ ಬೆಳಗೆರೆ. ಆಗ ರವಿ ಬೆಳಗೆರೆ ಹಾಯ್ ಬೆಂಗಳೂರು ಶುರು ಮಾಡೋಕೆ ಮುಂಚೆ ಅವ್ನ ಕೆಲಸ ಇದ್ದದ್ದು ಒಂದೇ, ಶ್ರೀಧರ ತುಂಬ ಒಳ್ಳೆಯ ವ್ಯಕ್ತಿ, ಸನ್ನಿವೇಶಗಳ ಕಾರಣಗಳಿಗಾಗಿ ರೌಡಿಸಮ್ಗೆ ಹೋಗ್ಬಿಟ್ಟಿದ್ದಾನೆ ಪಾತಕಲೋಕಕ್ಕೆ. ಅದರ್ವೈಸ್ ಅವನು ಬಹಳ ಜ್ಞಾನಿ, ಓದ್ಕೊಂಡಿದ್ದಾನೆ, ಇಂದಿಗೂ ಕೂಡ ಓದೇ ಅವನಿಗೆ ಇದು ದ್ರವ್ಯ ಏನು ಗೊತ್ತಿಲ್ಲ. ಅವನೇನು ಕಂಡ್ಬಿಟ್ಟು ಏನು ಮಾಡ್ತಾನೆ, ವೈಯನ್ ಕೆತ್ತ ಕರ್ಕೊಂಡೋಗ್ತಾನೆ, ರಂಗಿಂಗ್ ಪರಿಚಯ ಮಾಡಿಕೊಟ್ಟಿರ್ತಾನೆ. ಆಗ ನನ್ನ ಬಗ್ಗೆ ಎಲ್ಲರೂ ರೌಡಿಸಮಲ್ಲಿ ಇದೀವಿ ಅಂದಾಗ ಆ್ಯಕ್ಚುಲಿ ಏನು ಬರೀತಾರೆ, ಪ್ರಜಾವಾಣಿ ಇರಲಿ, ಲಂಕೇಶ್ ಇರಲಿ, ಕರ್ನಾಟಕ ಬರಲಿ, ವಿರುದ್ಧ ಬರೀತಿರ್ತಾರೆ. ಅದು ಆಗೋದು ಬೇಡ, ಬಾ ಒಂದ್ಸರಿ ಪರಿಚಯ ಮಾಡ್ಕೊಡ್ತೀನಿ ಅಂತಾನೆ. ನಾನು ತಪ್ಪಿನೂ ಇವ್ನಿಗೆ ಹೇಳಲ್ಲ, ಯಾರಿಗೆ ಬೆಳಿಗ್ಗೆ ನನಗೆ ಗೊತ್ತು ಅಂತ, ಯಾಕೆಂದ್ರೆ ಜ್ಞಾಪಕ ಇರೋದಿಲ್ಲ. 10 ವರ್ಷದಿಂದ ಘಟನೆ ಅಂತ ಹೋಗ್ತೀವಿ, ನಾವು ಹೋಗೋದಕ್ಕೂ ಹಿಂದೆ ಇಳಿದು ಬರ್ತಾರೆ. ಇಳಿದು ಬಂದವರು ಏನು ಮಾಡ್ತಾರೆ, ರವಿನೇ ಇನ್ನೋಗ್ಬಿಟ್ಟು ನೋಡಿ ಶ್ರೀಧರ್ ಎಷ್ಟು ಕಾಲ ಆಯಿತು ನಿಮ್ಮ ನೋಡಿ, ಎಷ್ಟು ವರ್ಷ ಆಯಿತು ತಮಾಷೆ ಅಂದರೆ, ನಾನು ಕೊತ್ತವಲ್ಲಿ ಕೇಳಿಸಲಿರೋದು ಅವ್ರಿಗೆ ಗೊತ್ತು ಅಂತ ನನಗೆ ಅನಿಸಲ್ಲ. ನಿನ್ನೆ ಮನೆ ಸಿಕ್ಕಿದ್ವಿ ನನಗೆ, ಅವತ್ತು ನಾನು ಇನ್ನೂ ಜ್ಞಾಪಕ ಇದೆ, ಅವತ್ತು ನಾನು ಪರವಾಗಿ ಎಷ್ಟು ಫೈಟ್ ಮಾಡಿದ್ರಿ ನೀವು ಅಂತೇಳಿ ಶೇಕೆನ್ ಕೊಟ್ಟು ಚೆನ್ನಾಗಿದ್ರೆ ಎಲ್ಲ ಆರಾಮನ ಅಂದ್ಬಿಟ್ಟು ಹೋಗ್ತಾರೆ. ರವಿ ಸುಸ್ತಾಗ್ಬಿಡ್ತಾನೆ, ಸುಸ್ತಾಗಿ ಏನಪ್ಪ ಒಂದು ಪತ್ರಿಕೆ ಜನಪ್ರಿಯ ಪತ್ರಿಕೆ ಎಡಿಟರ್ ನಿನ್ನ ಇದು ಮಾಡ್ತಾರೆ ಅಂದಾಗ ನೀನು ಅವರೆಲ್ಲ ಬಳಸ್ಕೊಳ್ತಾ ಇಲ್ಲ. ಇಲ್ಲ ರವಿ, ನನ್ನಪ್ಪ ದಾರಿನೇ ಬೇರೆ ಆಗಿಬಿಟ್ಟಿದೆ, ಈ ದಾರಿ ಇರೋವಾಗ ನಾನು ಏನಂತ ಬಳಸ್ಕೊಳ್ಳಿ, ನಾನು ನನಗೆ ಕಷ್ಟ ಆಗುತ್ತೆ ಅಂತಾನೆ. ಇಲ್ಲ ನಾನು ಮಾಡ್ತೀನಿ ಅಂತೇಳಿ ಆ ರಾತ್ರಿ ಮೀಟ್ ಮಾಡ್ತೀವಿ ರಂಗನಾಥ್ನ. ಯಾರನ್ನ ಆಗ ರಂಗನಾಥ್ ವರ್ಕ್ ಮಾಡ್ತಾ ಇದ್ದು ಕನ್ನಡಪ್ರಭದಲ್ಲಿ, ಕನ್ನಡಪ್ರಭದಲ್ಲಿ ಅಷ್ಟು ಸುಲಭ ನಾನು ಮೀಟ್ ಮಾಡೋಕೆ ಒಪ್ಪೋದಿಲ್ಲ ರಂಗ. ಆದರೂ ಇವು ಮೀಟ್ ಮಾಡ್ತೀವಿ, ಏನು ಮಾಡೋದು ಬಿಯರ್ ತೊಗೊಳೋದಿಲ್ಲ, ಯಾಕೆಂದರೆ ನೀವು ಅಂಡವರ್ದಿಂದ ಆಮೇಲೆ ಬಹಳ ಆತ್ಮೀಯರಾಗ್ತೀರಿ. ಈಗ ಅಷ್ಟೇ ಇದಾಗಿದೆ, ಏನೋ ಸರಿ ಸರಿ ಬೆಳೆದಿದೆ ಭಿನ್ನಾಭಿಪ್ರಾಯಗಳು ಅದೆಲ್ಲ ಇರಲಿ, ಆದರೆ ತುಂಬಾ ಆತ್ಮೀಯರಾಗ್ತೀವಿ. ಅವತ್ತು ಮಾತ್ರ ಇದು ಮಾಡಲ್ಲ. ಆಗ ರವಿ ಫಸ್ಟ್ ಹೇಳೋದೇನು ಅಂದರೆ, ರಂಗ ನಾನು ಕರ್ಕೊಂಡಿದೆ ವೈಯನ್ಕೆ ಅವ್ರ ಹತ್ರ, ನಾನು ಪರಿಚಯ ಮಾಡ್ಕೊಳ್ಳೋದಿರಲಿ, ನನಗೆ ಮಾತಾಡಲಿಲ್ಲ, ಶ್ರೀಧರ್ಗೆ ಏ ಶ್ರೀಧರ್ ಎಷ್ಟು ವರ್ಷ ಆಯಿತು ಅಂತ ಭಾಳ ಆತ್ಮೀಯವಾಗಿ ಮಾತಾಡಿದ್ರು. ಅದೇ ಅವ್ರು ಮಾತಾಡಿದ್ರು ಅಂದಾಗ ನ್ಯಾಚುರಲಿ ಜೂನಿಯರ್ಸ್ಗಳು ಇದಾಗುತ್ತಲ್ಲ ಅದು. ಸೊ ಅಷ್ಟು ಮಟ್ಟಿಗೆ ಆತ್ಮೀಯ ಆಗಿರ್ತಾರೆ. ಇನ್ನು ಇವ್ರ ವಿಷಯಕ್ಕೆ ಬಂದರೆ, ಅದು ಲಕ್ಕ ನಾಗಾಭರಣ ವಿಷಯಕ್ಕೆ ಬಂದರೆ, ಈ ಗ್ರಹಣ ಸಮಯದಲ್ಲಿ ನಾವು ಕ್ಲೋಸ್ ಆಗ್ತೀವಿ. ಆ ಕ್ಲೋಸ್ ಆದಾಗ ನನಗೆ ಏನು ಮಾಡ್ತಾರೆ, ನಿಮ್ಮಿಂದ ಹಿಡಿದು ಎಲ್ಲರೂ ಹೇಳೋದು, ನೀನು ಹೀರೋ ಆಗೋ ಒಂದು ಫಿಲಮ್ ಮಾಡಬೇಕು, ನೀನು ಸಕ್ಸಸ್ ಆಗಿ ಆಗ್ತೀಯಾ, ನೀವು ಕಡೆಗೆ ಹೇಳೋಕ್ಕಾಗಲ್ಲ ಲೆಟ್ರ್ ಬರೀತೀರಿ ಒಂದು ಸರಿ, ನೀವು ಕತೆಗಳನ್ನು ಹೊರ ತೆಗೆಯುವ ಮಾಂತ್ರಿಕರಿಂದ ಕಾಣ್ತೀರಿ, ಮತ್ತು ನೀವು ಮನಸ್ಸು ಮಾಡಿದ್ರೆ ದೊಡ್ಡ ಇದಾಗ್ತೀರಿ ಅನ್ನೋ ನಟ ಆಗ್ತೀರಿ, ನೀವು ನಿಮ್ಮ ಫುಲ್ ಎನರ್ಜಿ ಕೊಡಿ ಅಂತ. ಆಗ ಆಮೇಲೆ ನೀವು ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಿದ್ರಿ, 100 ರೂಪಾಯಿ ಸ್ಕ್ರಿಪ್ಟ್ನ ಲಂಕೇಶ್ ಬರೆದ್ರಲ್ಲ, ಎಲ್ಲ ಕಾಪಿ ಮಾಡಿದ್ರು ನಾನೇ, ಫುಲ್ ಕಾಪಿ ಮಾಡಿದ್ದು, ಹೆಚ್ಚು ಕಮ್ಮಿ 1 ತಿಂಗಳು ಕಾಪಿ ಮಾಡ್ತಾ ಇದ್ದೆ ನಾನು, ಅವ್ರು ಬರ್ಕೊಡೋದು ನಾನು ಮಾಡ್ತಾ ಇದ್ದೆ. ಸೊ ನನಗೆ ಐಡಿಯಾ ಬಂದ್ಬಿಟ್ಟಿರ್ತದೆ, ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಲಿವಿಂಗ್ ಇರೋದು, ಏನೋ ಎಕ್ಸ್ಪೀರಿಯನ್ಸ್ ಹೇಗೆ ಬರೀಬೇಕು, ಏನು ಹೇಗೆ ಥಿಂಕ್ ಮಾಡಬೇಕು ಅಂತೇಳಿ. ನಾನು ಕಪ್ಪು ಮೋರ ಬೆಳ್ಳಿ ಹಂಚು ಅಂತ ಹೇಳಿ ಆ ಕತೆ ಏನು ಅಂದರೆ, ಎಲ್ಲೋದ್ರೂ ಇದೇ ಬರುತ್ತೆ, ಆ ಕುರಿ ಪ್ರಕರಣ ಇರುತ್ತದೆ ಅದರಲ್ಲಿ, ಸ್ವಲ್ಪ ಕುರಿ ಪ್ರಕರಣ. ಅದರಲ್ಲಿ ಏನಾಗುತ್ತೆ, ಕುರಿ ಏನೋ ತಂಗಿಗೆ ಚುಡಾಯಿಸ್ಬಿಡ್ತಾನೆ ನನ್ನ ಕಾರಣಕ್ಕೆ, ಆ ಹೀರೋ ಹೋಗಿ ಕುರಿಗೆ ಹೊಡಿತಾನೆ, ಅವ್ನು ಸೋತು, ಇದರಲ್ಲಿ ರಿಯಲ್ ಲೈಫ್ ಸೊತ್ತೋಗಲ್ಲ, ಆದರೆ ಅಲ್ಲಿ ಅವ್ನು ಸೊತ್ತೋಗ್ಬಿಡ್ತಾನೆ. ಸೋತ್ತೋದಾಗ ಇವನು ಜೈಲ್ಗೆ ಹೋಗ್ಬಿಡ್ತಾನೆ, ಯಾರೋ ಅಣ್ಣ. ಅಣ್ಣ ಜೈಲ್ಗೆ ಹೋದಾಗ ತಂಗಿ ಏನು ಮಾಡ್ತಾಳೆ, ಸ್ನೇಹಿತೆ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತೆಯ ಅಣ್ಣ ಅವಳನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅದು ನನಗೆ ಪ್ರೇರಣೆ ಆಗಿದ್ದು ಒಂದು ಫ್ರೆಂಚ್ ಸಿನಿಮಾ. ಸೊ ಅವನು ಇದು ಮಾಡ್ತಾನೆ, ಅವಳನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅವಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಸೂಸೈಡ್ ಮಾಡ್ಕೊಳ್ಳುವಾಗ ಜೈಲಿಗೆ ಲೆಟ್ರ್ ಬರೀತಾಳೆ, ನಾನು ಇನ್ನೇನೋ ಕಾರಣ ಹೇಳಲ್ಲ, ನಾನು ದೊಡ್ಡ ಮನುಷ್ಯ ಅಂತ ಬಂದು ನನ್ನ ತಂಗಿ ಅಣ್ಣನ ಎಸ್ಟೇಟಲ್ಲಿ ಉಳ್ಕೊಂಡೆ, ಆದರೆ ಅವನು ಮೃಗ ಮನುಷ್ಯ ಅಲ್ಲ. ಆ ಪಿಕ್ಚರ್ಸ್ ಇನ್ನು ಜ್ಞಾಪಕ ಇದೆ, ಕ್ಲಾಡ್ ಶೋಬ್ರಾಲ್ ಅಂತ ಹೇಳಿ ಡೈರೆಕ್ಟ್ ಮಾಡಿದ್ದು, ಬೀಸ್ಟ್ ಮಸ್ಟ್ ಡೈ, ಬಹಳ ಒಳ್ಳೆ ಫಿಲ್ಮ್ ಅದು. ಅದನ್ನ ನಮ್ಮ ಇದಕ್ಕೆ ಲೋಕಲೈಸ್ ಮಾಡ್ಕೊಂಡಿದ್ದೆ, ಕುರಿದು ಕುರಿನ ಕುರಿ ಅಂತಾನೆ ಹಾಕೊಂಡಿದ್ದೆ. ಸೊ ಆ ಇದ್ರಲ್ಲಿ ಏನಾಗುತ್ತೆ, ಕಡೆಗೆ ಇವನು ಜೈಲಿಂದ ಹೋದಂತ ಏನಾಗುತ್ತೆ, ಜೈಲಿನಲ್ಲಿ ಇವನು ಹೇಳ್ಕೊಡ್ತಾನೆ, ಎಲ್ಲಿ ಆ ರೂಮ್ ನಡೆಸ್ತಾರಲ್ಲ ಬೇರೆ ಇವರು ಆರೋಪಿಗಳು, ಅವ್ರ ಜೊತೆ ಹೇಳ್ಕೊಡ್ತಾನೆ, ನೋಡಿ ನನ್ನ ತಂಗಿ ಹಿಂಗಾಗೋಯ್ತು ಹಿಂಗಾಯ್ತು ಅಂದಾಗ ನೀನು ಏನಾದ್ರು ಮಾಡೋ ಜೈಲಿಗೆ ಬರ್ದಂಗೆ ಹೊಡಿ, ಈ ಜೈಲು ನನ್ನ ಹಕ್ಕಕ್ಕೆ ಬರಬೇಡ ಅಂತ ಹೇಳಿರ್ತಾರೆ.
ಆಗ ಅವನು ಬಂದು ಅದೇ ಎಸ್ಟೇಟಲ್ಲಿ ಕೂತ್ಕೊಂಡು, ಯಾಕೆಂದರೆ ಆ ಅಣ್ಣ ಇನ್ನು ತಂಗಿ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿರೋದ್ರಿಂದ ಇವ್ನು ಹೇಳಲ್ಲ ಈ ವಿಷಯ ನನಗೆ ಗೊತ್ತು ಅಂತ ಅಂತ ಹೇಳಿ ಅವನು ಹೇಗೆ ಪ್ಲ್ಯಾನ್ ಮಾಡಿ ಆ ಅಣ್ಣನ ಇದು ಮಾಡ್ತಾನೆ, ಸೇರ್ತಾ ಹೋಗ್ತಾನೆ, ಸಾಯಿಸ್ತಾನೆ ಅನ್ನೋದು ಕತೆ. ಆದರೆ ಆ ಬೆಳ್ಳಿ ಹಂಚಾಗಿ ಯಾರು ಬರ್ತಾಳೆ ಅಂದರೆ ಆ ತಂಗಿಯ ಫ್ರೆಂಡ್, ಅವಳ ಜೊತೆ ಇವಳಿಗೆ ಅಫೇರ್ ಶುರು ಆಗುತ್ತೆ. ಕಡೆಗೆ ಅವ್ಳಿಗೆ ಫುಲ್ ಹೇಳೋಕ್ಕಾಗೋದಿಲ್ಲ, ಆ ಅಣ್ಣ ಸತ್ತ ಹೇಳ್ಬಿಡ್ತಾನೆ ಅಣ್ಣನ ಕೊಲೆ ನಾನು ಕಾರಣ ಅಂತ ಹೇಳ್ತಾನೆ. ಆಗ ಕಡೆ ಎಂಡ್ ಏನು ಅಂತ ಹೇಳಿದ್ರೆ ಇಲ್ಲೇ ಹೇಳೋದು ನಾವು ಓದಿರೋದಿಲ್ಲ ಹೇಗಾಗುತ್ತೆ ಅಂತ. ಎಂಡ್ ಏನು ಅಂದರೆ ಆ ನಾಯಕಿ ಬಂದು ಹೇಳ್ತಾಳೆ ಯಾರಿಗೆ, ಹೀರೋಗೆ, ನೀನು ಜೈಲ್ಗೆ ಹೋಗಿ ಬಂದ್ಬಿಡು, ನಾನು ಬದುಕಿರೋವರೆಗೂ ಅಪರಾಧಿ ಜೊತೆ ಜೀವನ ಮಾಡ್ತಿದ್ದೀನಿ, ಅದು ನನ್ನ ಅಣ್ಣನ ಕುಂದೊಂಡ ಜೊತೆ ಜೀವನ ಮಾಡ್ತಿದ್ದೀನಿ ಅಂತ ನನಗೆ ಅಳುಕು ಇರಬಾರ್ದು. ನನ್ನ ಅಣ್ಣ ತಪ್ಪು ಮಾಡಿದಾನೆ, ನೀನು ಸೇರಿ ತೊಗೊಂಡಿದ್ಯಾ, ಆದರೆ ಅದಕ್ಕೇನು ಅನುಭವಿಸ್ಬೇಕೋ ಅನುಭವಿಸಿ ಬಂದ್ಬಿಡು, ನಾನು ಕಾಯ್ತಾ ಇರ್ತೀನಿ. ಅದು ನಾಗಾಭರಣ ತುಂಬ ಇಷ್ಟ ಆಗಿತ್ತು. ನಾಗಾಭರಣ ಅವ್ರಿಗೆ ಎಷ್ಟು ಇಷ್ಟ ಆಗಿಬಿಡ್ತು ಅಂದರೆ ಈಗೊಂದು 7-8 ವರ್ಷದ ಹಿಂದೆ ತಿರುಗಿ ಅವ್ರ ಸಂಪರ್ಕಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ ಅವರು, ಇಲ್ಲ ಅವಾಗ ಅಗ್ನಿ ಮಾಡಿದ ಒಂದು 4-5 ವರ್ಷಕ್ಕೆ ಸಂಪರ್ಕಕ್ಕೆ ಬರ್ತಾರೆ, ಆ ಒಂದು ಮಾತು ಹೇಳ್ತಾರೆ. ಎಂಥ ಕತೆ ಎಂಥ ಟೈಟ್ಲ್ ನೀವು ಹಾಳು ಮಾಡಿಬಿಟ್ರಿ ಶ್ರೀಧರ್, ಕಪ್ಪು ಮೋಡ ಬೆಳ್ಳಿ ಹೆಂಚು ನಾವು ಮಾಡ್ಬೋದಾಗಿತ್ತು ಅಂತಾರೆ. ಇದಾದ ನಂತರ ಇದೇ ಕಪ್ಪು ಮೋಡ ಬೆಳ್ಳಿ ಹೆಂಚನ ನೀವೊಂದು ಸರಿ ನನಗೆ ನೀವು ಅಕ್ಕ ಇಲ್ಲ ನೀವೇ ಸಿಕ್ಕಾಪಟ್ಟೆ ಜಗಳ ಮಾಡ್ತೀರಿ, ನಾನೇ ಡೈರೆಕ್ಟ್ ಮಾಡೋಕ್ಕಾಗಲ್ಲ ರೀ ಅಂತ ಹೇಳ್ತಾರೆ. ನನಗೆ ಒಳ್ಳೆಯಷ್ಟು ತಾಕತ್ ನಿಮ್ಗೆ ಇರಲಿಲ್ಲ, ಅದು ಕೂಡ ನಾನೇ ತಾಕತ್ ಆಗಿದೆ, ನೀವು ಹಿಂಗಾಕ ಇದೆಯಾ ಟವಲ್ ಗಿವಲ್ ಎಲ್ಲ ಹಚ್ಚುತ್ತೀರಿ ನನ್ನ ಮೇಲೆ, ನಾನೇ ಮಾಡೋಕ್ಕಾಗಲ್ಲ, ರಾಜ ಸಪೋರ್ಟ್ ಕೊಟ್ಬಿಡ್ತಾರೆ, ನಮ್ಮ ಹತ್ರ ಇದ್ದ ರಾಜ ನನ್ನ ತಮ್ಮ ಸಪೋರ್ಟ್ ಕೊಟ್ಬಿಡ್ತಾರೆ, ಯಾಕನೆ ಆಗಲ್ಲ ಏನು ಈಗ ಇಂಥ ಸ್ಕ್ರಿಪ್ಟ್ ಬಂದಾಗ ನಾಗಾಭರಣನೇ ಬೇಕಾ ಇವ್ರ ಕೈಲಿ ಯಾಕಾಗಲ್ಲ ಅಂತ. ನಾನು ನಾಗಾಭರಣ ಯಾಕೆ ಕರ್ಸ್ಕೊಂಡಿರ್ತೀನಿ ಅಂದರೆ ಅಷ್ಟೊಂದಾಗಲೇ ಸ್ವಲ್ಪ ಹೆಸರು ಬಂದಿರುತ್ತೆ. ನಾನು ನಿಮ್ಗೆ ಹೇಳ್ತೀರಿ ಕೃಷ್ಣ ಸ್ವಲ್ಪ ನಮಗೆ ದುಡ್ಡು ಬಂದ್ಬಿಡ್ಲಿ ಕೃಷ್ಣ, ಇಲ್ಲಿ ಕಪ್ಪು ಮೋಡ ಬೆಳ್ಳಿ ಮಂಚು ಹೇಗೆ ಅಲ್ಲಿಂದ ಶುರುವಾಗಿದ್ದು ಎಲ್ಲಿವರೆಗೂ ಜರ್ನಿ ಬಂತು ಅಂತಂದರೆ ಶ್ರೀಧರದು, ನಾನು ಲಂಕೇಶ್ ಪತ್ರಿಕೆ ಬಿಟ್ಟಾದ ಮೇಲೆ ನಾನು ಲಂಕೇಶ್ ಪತ್ರಿಕೆ ಶುರುವಾಗೋದಕ್ಕಿಂತ ಹಿಂದೆ ಬೇಷಕ್ ಹಿಂದಿ ಸಿನಿಮಾ ಮಾಡಿದ್ವಿ. ಹಿಂದಿ ಸಿನಿಮಾ ಮಾಡಿದ ಮೇಲೆ ಮಿಥುನ್ ಚಕ್ರವರ್ತಿ ತುಂಬ ನನಗೆ ಆತ್ಮೀಯ ಆಗಿದ್ದ. ಅವನಿಗೆ ಅಂದಾಗ ನೀವು ಹಿಂಗೆ ಕತೆ ಬಗ್ಗೆ ಹಿಂಗೆ ಹೇಳಿದ್ವಿ, ನೀವು ನಾನು ನಿಮ್ಮನ್ನು ಮಡ್ರಾಸಿಗೆ ನಾನು ನೀವು ಹೋಗಿ ಮಿಥುನ್ ಚಕ್ರವರ್ತಿ ಸ್ಟುಡಿಯೋದಲ್ಲಿ AVM ಇದನ್ನು ಯಾವುದೋ ಇದ್ರದ್ದು ಮೇಯಪ್ಪಂದು ಯಾವುದೋ ಒಂದು ಸಿನಿಮಾ ತಿಮ್ಮ ಡ್ಯಾನ್ಸು ಇದ್ರದ್ದೆಲ್ಲ ಮಾಡ್ತಾ ಇದ್ದ, ಇಡೀ ಅಂತೇಳಿ ಫಿಲಮ್ಗೆ ಕಪ್ಪು ಮೋಡ ಬೆಳ್ಳಿ ಹಂಚಿನ ಜಗಳ ಲಾವಲಾವ ಜಗಳ ಆಡಿ ಇದು ಫಿಲ್ಮ್ ಆಗದಂಗಾಗಿ ಆ ನಂತರ ಭಾಳ ದಿವಸ ಆದಮೇಲೆ ನೀವು ಹೋಗಿ ನೀವು ಫುಲ್ ಡೇ ಅಲ್ಲೇ ಊಟ ಮಾಡಿ ಅವನ ಜೊತೆಗೆ ಕೂತು ನೀವು ಕತೆ ಎಲ್ಲ ಹೇಳಿದ್ದು ನೆನಪಿದೆ ನಿಮ್ಗೆ. ಅವರು ಈ ಲೈಕ್ಸ್ ಅವರೇ ಆಕ್ಟ್ ಮಾಡ್ಬೇಕು ಅಂತಂದು ಇದನ್ನ ಮಾಡ್ತೀವಿ, ಬಟ್ ನಮ್ಮ ನೀವೇನ್ ಮಾಡ್ತೀರಿ, ಮಿಥುನ್ ಚಕ್ರವರ್ತಿ ಕತೆಗಳನ್ನ ಕೇಳ್ತಾ ಇರ್ತಾನೆ. ಮಿಥುನ್ ಚಕ್ರವರ್ತಿ ಅಂದ್ರೆ ನಮ್ಗೊಂಥರ ಇಷ್ಟ, ಕಾರಣ ಏನು ರಗಡ ಕಾಣ್ತಾನೆ, ಹಳ್ಳಿ ಒಂಥರ ಕಾಣ್ತಾನೆ, ಮತ್ತೆ ನ್ಯಾಚುರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾನೆ ಇಷ್ಟ. ನೀವು ಏನು ಮಾಡ್ತೀರಿ, ನಾನು ಮಿಥುನ್ ಹೇಳಿದ್ದೀನಿ ಕರ್ಕೊಂಬ ಅಂತ ಹೇಳಿದ್ದಾನೆ ಅಂತೇಳಿ ಟ್ರೈನಲ್ಲಿ ಹೋಗ್ತೀವಿ, ಆ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗ್ತಿರ್ತದೆ ಹೋಗ್ತೀವಿ. ಹೋದಾಗ ಬೆಳಿಗ್ಗೆ 11:00 ಇಡೀ ದಿನ ಇರ್ತೀವಿ ಅಲ್ಲಿ. ಅವನು ಭಾಳ ಇಷ್ಟಪಟ್ಬಿಡ್ತಾನೆ, ಅವನು ಏನು ಮಾಡ್ತಾನೆ ಕತೆ ಹೇಳಿ ಅಂತಾನೆ. ಆ ಕತೆ ಹೇಳ್ತಾ ಇರುವಾಗ ಆ ಹೀರೋಯಿನ್ ಏನು ಮಾಡ್ತಾರೆ, ಯಾರು ದೊಡ್ಡ ಪ್ರೊಡ್ಯೂಸರು ಇವರು ಯಾರೋ ಇರಬೇಕು, ಮಿಥುನ್ ಅಲ್ಲಾರ್ದೇ ಕೇಳಿಸ್ಕೊತಾ ಇದ್ದಾನೆ ಅವನು. ಅಲ್ಲಿ ಶಾರ್ಟಾಗಿ ರೆಡಿ ಆಗಿದ್ರು ಪ್ಲೀಸ್ ಪ್ಲೀಸ್ ಅಂದ್ಬಿಟ್ಟು ನೀವು ಹೇಳಿ ಹೇಳಿ ಮಿಸ್ಟರ್ ಶ್ರೀಧರ್ ಹೇಳಿ ಅಂತ. ಸೊ ನನ್ನ ಕತೆ ಹೇಳ್ತಾ ಇದ್ದಾಗ ಆ ಹೀರೋಯಿನ್ ಬಂದ್ಬಿಟ್ಟು ನನ್ನ ಹೆಂಗ್ ನೋಡೋಕೆ ಶುರು ಮಾಡ್ತಾಳೆ ಅಂದರೆ ಇವ್ರು ಪ್ರೊಡ್ಯೂಸರ್ ಡೈರೆಕ್ಟ್ರು ನೆಕ್ಸ್ಟ್ ಫಿಲಮ್ ನಾನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಇದೆಲ್ಲ ಕಷ್ಟ ಆಯ್ತಲ್ರಿ, ನಾವು ಬಂದಿರೋದು ಟ್ರೈನಲ್ಲಿ ಬಂದಿದ್ದೀವಿ ಪ್ರೊಡ್ಯೂಸರ್ ಅನ್ಕೊಂಡಿಂತ. ಅವನಿಗೆ ಎಷ್ಟು ಖುಷಿ ಆಗುತ್ತೆ ಕೇಳ್ತಾ ಇರ್ತಾನೆ ಮಧ್ಯ ಯಾ ಎಲ್ಲೋ ಇದ್ದಾಗ, ಮಿಸ್ಟರ್ ಮಿಥುನ್ ಆರ್ ಯು ಹಿಯರಿಂಗ್ ಮೀ ಅಂತೀನಿ ಸೀರಿಯಸ್ ಆಗಿ, ಪ್ಲೀಸ್ ಐ ಆಮ್ ಐ ಟೋಟಲಿ ಇನ್ವಾಲ್ವ್ ಅಂತ. ನಾನು ನಿದ್ದೆ ಹೋಗ್ಬಿಟ್ಟಿದ್ದಾನೆ ನಾನು ಅಂತ ಮಾಡಿಬಿಟ್ಟ ಮೇಲೆ ಅವ್ನು ಹೇಳ್ತಾನೆ, ಪ್ಲಾಟ್ ಈಸ್ ವೆರಿ ಗುಡ್, ಸ್ಟ್ರಕ್ಚರ್ ಈಸ್ ವೆರಿ ಗುಡ್, ಕ್ಲೈಮ್ಯಾಕ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್, ಬಟ್ ಸ್ಟಿಲ್ ಈ ಫಿಲಮ್ನ ನಾನು ಮಾಡಿದ್ರೆ ಹೇಗೆ, ತಿರುಗಿ ಒಂದು ಅಲ್ಲಿ ಶೂಟಿಂಗ್ ಮುಗುತ್ತೆ ಮತ್ತೆ ಊಟ ಮಾಡ್ತೀವಿ ಸಾಯಂಕಾಲ ಇದು ಮಾಡ್ತಾನೆ, ಇಟ್ಸ್ ವೆರಿ ಗುಡ್, ಬಟ್ ಇಲ್ಲಿ ಮುಂದೆ ಒಂದು ಸಮಸ್ಯೆ ಆಗುತ್ತೆ ನನಗೆ ಅಂತ. ನಾವು ನನಗೆ ಇನ್ನೂ ಏನು ಸಮಸ್ಯೆ ಆಗುತ್ತೆ, ನನಗೆ ಮ್ಯಾಚೋ ಇಮೇಜ್ ಬಂದುಬಿಟ್ಟಿದೆ ಅಂದರೆ ಫೈಟರ್ ಗಂಡಸ್ತನದ ಇಮೇಜ್, ತಂಗಿ ಇವನಿಂದ ಸತ್ತಳು ಅಂತ ಗೊತ್ತಾದ ಮೇಲೆ, ತಂಗಿ ಇವನಿಂದ ಸತ್ತಳು ಅಂತ ಐಡಿಯಾ ಬಂದಮೇಲೆ ನಾನು ನುಗ್ಗಿ ಅವ್ನು ಹೊಡಿಬೇಕು, ಅವನಿಗೆ ಜೈಲು ಗೀಲು ಪೊಲೀಸ್ ಯೋಚನೆ ಮಾಡಬಾರ್ದು, ನಾನು ಪ್ಲ್ಯಾನ್ ಮಾಡಿ ಹೊಡಿತೀನಿ. ಅಲ್ಲಿ 4 ಅಟೆಂಪ್ಟ್ ಆಗ್ತದೆ, ಒಂದ್ಸರಿ ಆ ಕತೆ ಬಗ್ಗೆ ಮಾತಾಡೋಣ, ಯಾಕೆಂದರೆ ಅದ್ರಲ್ಲಿ ಬೇರೆ ವಿಷಯ ಹೇಳ್ತಿದ್ದೆ. ಸೊ ಆಗ ಅದೊಂದು ಪ್ರಾಬ್ಲಮ್ ಆಗ್ಬಿಡ್ಬೋದು ನನಗೆ. ಮಿಥುನ್ ಅಂತ ಮಿಥುನ್ ಟಫ್ ಮ್ಯಾನ್ಲಿ ಆ್ಯಕ್ಟರ್, ಇವ್ರು ಹೋಗ್ಬಿಟ್ಟು ಕಾಯ್ಬೇಕಾಗಿತ್ತ ತಂಗಿ ಇದಾದಾಗ ಅನ್ನೋ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಚಾನ್ಸ್ ಇರ್ತದೆ. ಮಿಸ್ಟರ್ ಶ್ರೀಧರ್ ನೀವು ಯೋಚನೆ ಮಾಡಿ, ಆಗ ಅವ್ನು ಹೇಳೋದು ಹೇಗೆ ಅಂದರೆ, ಈಗ ನೋಡಿ ನಿಮ್ಮ ಥರ ಇರೋ ವ್ಯಕ್ತಿ ಟಕ್ ಅಂತ ಹೊಡಿಬೋದು, ಪ್ಲ್ಯಾನ್ ಮಾಡಿದಾಗ ಏನಾಗುತ್ತೆ, ಅವನ ಬಗ್ಗೆ ಹೇಳಿದ್ರೆ ನನ್ನ ಬಗ್ಗೆ ಹೇಳ್ಬಿಟ್ಟ, ಅದು ಕನ್ವಿನ್ಸ್ ಆಗಲ್ಲ, ಜನಗಳು ಬೇರೆ ಥರ ನೋಡ್ತಾರೆ ಸಿನಿಮಾಗಳನ್ನ. ಈ ಫಿಲಮ್ಗೆ ಬೆಸ್ಟ್ ಯಾರು ಅಂತ ಹೇಳಿದ್ರೆ ನಾಸಿರುದ್ದೀನ್ ಶಾ ಆಗ್ತಾನೆ, ನಾಸಿರುದ್ದೀನ್ ಶಾ ಹೇಳ್ತಾರೆ ಇವಾಗ ಆಲ್ಟರ್ನೇಟಿವ್ ಫಿಲಮ್ಸಲ್ಲಿ ಹೆಸರು ಆಗ್ತಾ ಇರುತ್ತೆ. ಅದು ನೀವು ನಾಸಿರುದ್ದೀನ್ ಶಾ ಹೇಳಿ ಡೆಫಿನೆಟ್ಲಿ ಅವರೇ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ, ಇದಾಗುತ್ತೆ.
ಇಲ್ಲ ನಾವು ಹೇಳ್ತೀವಿ ನಮಗೆ ಇದನ್ನು ಸ್ಟಾರ್ ಹಾಕೊಂಡೇ ಮಾಡಬೇಕು ಅಂತ ಇಷ್ಟ, ಮೆತ್ತೊಂದು ನೀವು ಮಾಡಿ ಯಾಕಾಗಲ್ಲ, ನೀವು ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಮತ್ತೆ ಜೈಲ್ ಹೋಗಕ್ಕೆ ಇಷ್ಟ ಇರೋದಿಲ್ಲ. ಇವನ್ ಮ್ಯಾನ್ಲಿ ವ್ಯಕ್ತಿ ಕೂಡ ಜೈಲ್ ಇಷ್ಟ ಇರಲ್ಲ. ಭಾಳ ಜನ ಗೊತ್ತಿಲ್ಲ, ಅದು ಸಿನಿಮಾಗಳಲ್ಲಿ ಏಯ್ ನಾನು ಜೈಲ್ ಹೋಗ್ಬಿಡ್ತೀನಿ ಅಂತಾರೆ, ಜೈಲ್ ಏನು ಅಂತ ನನಗೆ ಗೊತ್ತು, ಜೈಲ್ ಹೋಗಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತೀನಿ, ಅದೇ ಅವನು ಯೋಚನೆ ಮಾಡೋಣ ಅಂತಾರೆ. ಅಷ್ಟರಲ್ಲಿ ನಾವು ಹಿಂದಕ್ಕೆ ಬರ್ತೀವಿ, ಹಿಂದಕ್ಕೆ ಬಂದುಬಿಟ್ಟು ಬೇರೆ ಬೇರೆ ಇರಲಿ ತೊಡಗೋಕೆ ಶುರು ಮಾಡ್ತೀವಿ. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಗರುಡ ರೇಖೆ ಅಂತ ಒಂದು ಫಿಲಮ್ ತೆಗೆದ್ರು ರಾಮಣ್ಣ, ಗರುಡ ರೇಖೆ ರಾಮ ಅಂತ ಕರೀತಾರೆ, ನನಗೆ ಅತಿ ಕ್ಲೋಸ್ ಆಗಿಬಿಟ್ಟಿದ್ರು. ಯಾವುದೋ ನಮ್ಮ ಕೊತ್ತಲ್ಲಿ ಇದೆಲ್ಲ ಆದಾಗ ಇವ್ರಿಗೆ ನಾನು ಒಂದ್ಸರಿ, ಅವ್ರಿಗೆ ಗೊತ್ತಿಲ್ಲ ಗರುಡ ರೇಖೆ ತೆಗೆದು ಅದು ತೆಗೆದು ನಾನು ದೊಡ್ಡ ಪಡ್ಡಿ, ಆಗ ದೊಡ್ಡ ಹೆಸರಿತ್ತು ಗರುಡ ರೇಖೆ ಆದ್ಮೇಲೆ, ತುಂಬ ದೊಡ್ಡ ಹೆಸರಿತ್ತು ಆ ಮನುಷ್ಯನಿಗೆ, ಅಬ್ಬಾಯಿ ನಾಯ್ಡು ಅವ್ರ ಜೊತೆಲೇ ಇರೋರು. ನಾನು ಒಂದು ಕತೆ ಕೊಡೋಣ ಅಂತ ಕೇಳ್ತಾರೆ, ಏ ಫಿಲಮ್ ಅಂದರೆ ಅಂಡರ್ವರ್ಲ್ಡ್ ಯಾವ್ದಾರು, ಅವ್ರಿಗೆ ಗೊತ್ತಿಲ್ಲ ನನ್ನ ಸಿನಿಮಾದಲ್ಲಿ ಬಹಳ ಆಸಕ್ತಿ ಇದೆ, ನಾನು ಯಾರು ಹೇಳ್ಕೊಳ್ತಿರ್ಲಿಲ್ಲ. ಅಂಡರ್ವರ್ಲ್ಡ್ ಇದ್ದಾರೆ, ನಾನು ಲಂಕೇಶ್ ಫಿಲ್ಮ್ ಮಾಡಿದ್ದೀನಿ, ರಾಜ್ಕುಮಾರ್ ಜೊತೆ ಮಾಡಿದ್ದೀನಿ, ಅದು ಏನಾಗುತ್ತೆ, ಅದು ಇವನು ಯಾರು ಏನೋ ಆ್ಯಕ್ಟ್ ಮಾಡಿದ್ದಂತೆ. ಯಾಕೆ ಅಂಡರ್ವರ್ಲ್ಡ್ನಲ್ಲಿ ಮಾತ್ರ, ಅಂಡರ್ವರ್ಲ್ಡ್ನಲ್ಲಿ ಅಂಡರ್ವರ್ಲ್ಡ್ ಕತೆ ಹೇಳಿದ್ರೆ ಮಾತ್ರನೇ ಬೆಲೆ. ನೀವು ರಾಜಕಾರಣಿ ಆದರೂ ಅಷ್ಟೇ, ನೀವು ಆಫೀಸರ್ ಆದರೂ ಅಷ್ಟೇ, ದೊಡ್ಡ ರೈಟರ್ ಆದರೂ ಅಷ್ಟೇ, ನೊಬೆಲ್ ಪ್ರಶಸ್ತಿ ತೊಗೊಂಡು ರೈಟರ್ ನನ್ನ ಕ್ಲೋಸು ಅಂತ ಅದು ಅಷ್ಟೇ, ಏನೂ ಬೆಲೆ ಇರೋಲ್ಲ ಅಲ್ಲಿ, ಆಗ ಫೀಲ್ಡ್ಗೆ ತಕ್ಕಂತೆ ಅದನ್ನು ಬೆಲೆ ಕೊಡ್ತಾ ಇರ್ತಾರೆ. ಸೊ ನಾನು ಇವರು ಮಾತ್ರ ಹೇಳಿದಾಗ ಈ ಕತೆ ಹೇಳ್ತೀನಿ ನಾವು, ಈ ಸ್ಕ್ರಿಪ್ಟ್ ಕೂಡ ನನಗೆ ತಿರುತ್ತೆ, ಗಲಾಟೆ ಮಾಡಿಬಿಡ್ತಾನೆ ಯಾರು ಗಲ್ರೇಖೆ ರಾಮ. ಕಡೆಗೆ ನಾನು ಕಡೆಗೆ ನನಗೇನಾಗ್ತದೆ, ನಿಮ್ ಕೈಲಿ ಮಾಡೋಕ್ಕಾಗಲ್ಲ ಅವ್ನು ಹೇಳೋ ಡೈರೆಕ್ಟ್ರು ಮರ್ತ್ಬಿಟ್ಟಿದ್ದೀನಿ, ಆಗೋದಿಲ್ಲ, ಬೇರೆ ಡೈರೆಕ್ಟ್ರ್ ನಾನು ಕೇಳ್ತೀನಿ ಅಂತೀನಿ, ನೀವು ಕೇಳಿಬಿಟ್ರೆ ಮಾಡ್ತಾರಣ್ಣ ಎದುರುಬಿಡ್ತಾರೆ. ಆಗ ಬರೀ ಅಂಡರ್ವರ್ಲ್ಡ್ ಹೆಸರಾಗಲ್ಲ, ನಾನು ಅಗ್ನಿ ಶುರು ಆಗಿಲ್ಲ ಏನಿಲ್ಲ. ಕಡೆಗೆ ಬಚ್ಚನ ಬಂತ ಮಾಡ್ತಾನೆ, ಅಣ್ಣ ಹೇಳಿ ನಾನು ಒಂದು ರೋಲ್ ಮಾಡ್ತೀನಿ ಅದರಲ್ಲಿ ಅಂತ ಕೂತ್ಕೊಂಡ್ಬಿಡ್ತಾನೆ. ನೀನು ಹೆಂಗೆ ರೋಲ್ ಮಾಡ್ತೀಯ, ರೋಲ್ ಮಾಡಲ್ಲ ಅವೆಲ್ಲೇ ಕಾಣಿಸಲ್ಲ ಅವನು. ಏನು ರಾಮ ನೀನು ಹೇಳ್ತಾ ಇರೋದು ರಾಮಣ್ಣ, ಅಮ್ಮ ನೀನು ಬುದ್ಧಿ ಇದೆಯಾ, ನಾನು ಸೀರಿಯಸ್ ಆಗಿ ಪ್ಲ್ಯಾನ್ ಮಾಡೋದು ಫಿಲ್ಮ್ನೆಲ್ಲ, ನಿಮ್ಗೆ ಹಾಕೊಂಡು ನಾನು ಮಾಡೋಕ್ಕಾಗಲ್ಲ, ನಿನ್ನ ಹಾಕೊಂಡು ಮಾಡಿದ್ರೆ ನೀನೇ ಮಾಡ್ತೀನಿ, ನಾನು ಕತೆ ಕೊಡಲ್ಲ ಅಂತೀನಿ. ಆ ಕತೆ ಮಾಡ್ತಾನೆ, ಇದೇ ಕತೆನ ನಾನು ನಮ್ಮ ಕೋಕಿಲ ಮೋಹನ್ಗೆ ಹೇಳ್ತೀನಿ. ಕೋಕಿಲ ಮೋಹನ್ ಸ್ವಲ್ಪ ಕಾಲ ಸಿನಿಮಾ ಬಿಟ್ಬಿಟ್ಟು ಇನ್ನೂ ಬಂದು ತಿರ್ಗಾ ಮಾಡಕ್ಕೆ ಹೋಗ್ತಾರೆ, ಅವ್ರಿಗೆ ಅವರು ಮತ್ತು ಇಡೀ ಫ್ಯಾಮಿಲಿ ನನಗೆ ಭಾಳ ಹತ್ರ, ನಾವೆಲ್ಲ ತುಂಬ ಹತ್ರದವರು ಹೇಳಿದಾಗ ಕೋಕಿಲ ಮೋಹನ್ನು ಅಷ್ಟು ಆಸಕ್ತಿ ತೋರಿಸಲ್ಲ. ಆದರೆ ಆ ಕತೆ ಮಾತ್ರ ಬಹುಶಃ ಇವತ್ತು ಕತೆಗಳನ್ನೇ ಇಟ್ಕೊಂಡು ಮಾಡೋ ಸಿನಿಮಾಗಳು ಕಮ್ಮಿ ಆಗಿಬಿಟ್ಟಿದ್ದಾವೆ, ಇಲ್ಲ ಸ್ಟಂಟು ಇಲ್ಲ ಇದು ಅಂತ. ಈಗಲೂ ಕೂಡ ತುಂಬ ಇದಾಗಿರೋ ಕತೆ ಅದು, ಬಟ್ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಈಗಲೂ ಇಷ್ಟ ಇದೆ ಹೆಂಗಾರೆ ಅಂತ ಆಯ್ತು, ಎಲ್ಲ ನೀವು ಹೇಳ್ತೀವಿ ಹೇಳಕ್ಕೆ ಶುರು ಮಾಡಿದಾಗ ಆರು ಫಿಲಮಲ್ಲಿ ನಾನು ಯಾವ್ದಕ್ಕೆ ಮಾಡಬಹುದಾಗಿಲ್ಲ. ಆದರೆ ನಮ್ಮ ಪದ್ಯದ ನಮ್ಮ ರವೀಂದ್ರ ನನ್ನ ಅಕ್ಕನ ಮಗ, ಅವನು ಭಾಳ ಶಾರ್ಪ್, ಇಲ್ಲ ಅವಾಗ ತೊಗೊಳಂಗೆ ದೊಡ್ಡ ಫಿಲಮ್ ಮಾಡೋಣ ಅಂತಾನೆ, ಅವಾಗ ತೊಗೊಳಂಗೆ ಜನ ಇದು ಮಾಡಬೇಕು, ಏನೋ ಪ್ರಗತಿಪರ ಜನಗಳು ಬುದ್ಧಂತೂ ಮೆಚ್ಚಬೇಕು ಅದು ಮಾಡೋಣ, ಇಲ್ಲ ಯಾರೋ ಸ್ಟಾರ್ ತೊಗೊಂಡು ತುಂಬ ಹಿಟ್ ಆಗಬೇಕು ಇಂಥ ಫಿಲಮ್ ಮಾಡೋಣ ಅಂತಾನೆ, ಏನು ಹೇಳ್ತಾರೋ ಗೊತ್ತಿಲ್ಲ. ಆದರೆ ಅದು ಮಾತ್ರ ಆಸ್ ಎ ಸಸ್ಪೆನ್ಸ್ ಫಿಲಮ್ ಇವತ್ತು ಯಾರಾದರೂ ಮಾಡ್ತಿದ್ರೆ ನೋಡೋಣ ಬಿಡಿ, ಯಾರಾದ್ರು ಕೊಡ್ಬೋದೇ ನೋಡೋಣ. ಹತ್ತು ವರ್ಷದಿಂದ ಮಾತಾಡಿರಲಿಲ್ಲ, ಆಮೇಲೆ ಮತ್ತೆ ಸುಮ್ಮನಾಗಿದ್ದು ಯಾರು ಈ ಕತೆ ಹೇಳಿಲ್ಲ ನಾನು. ಈಗ ಅದಕ್ಕೆ ನೆನಪಾಯಿದ್ದು, ಈಗ ಅದು ಫಿಲ್ಮ್ ಇಂದ ಬಂದು ಪ್ರಾಯ ಪ್ರಾಯ ಸಿನಿಮಾಕ್ಕೆ ನೀವು ಹೆಂಗೆ ಹೇಳ್ತೀರಿ, ಯಾರು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಿಕ್ಕಿದ್ರೆ ನೀವೇ ಮಾಡ್ಬೋದೇನೋ ಅಲ್ಲ ನೋಡೋಣ. ನೀವು ಆ ಕಾಲದಲ್ಲಿ ಭಾಳ ಇಷ್ಟಪಟ್ಟಿದ್ರಿ, ಆ ಕಾಲದಲ್ಲಿ ಭಾಳ ಇಷ್ಟಪಟ್ಟು ನಾನೇ ಡೈರೆಕ್ಟ್ ಮಾಡೋಕ್ಕಂತಾಡಿದ್ದಿದೆ, ನೀವು ನನ್ ಬಿಟ್ಟು ಯಾರನ್ನ ಕೊಡ್ತೀರಿ ಅಂತಂದಿಲ್ಲ, ಗುಂಡಾಕೆಲ್ಲ ಹೊಡೆದಾಡಿದ್ದಿದೆ. ಆಮೇಲೆ ಮಡ್ರಾಸ್ಗೂ ಹಿಂದಿ ಫಿಲ್ಮ್ನಲ್ಲಿ ಮಾಡೋಣ, ಅದರಲ್ಲಿ ಇವ್ರು ಕನ್ನಡದಲ್ಲಿ ಮಾಡಿದ್ರೆ ಹೀರೋ ನಾನು, ವಿಲನ್ ಯಾರು ಅಂತ ಹೇಳಿದ್ರೆ ಎಸ್ಟೇಟ್ ಓನರು ಮಾನು. ಮಾನು ಅಂತೂ ಆ ಕತೆ ಬಗ್ಗೆ ಹುಚ್ಚಾಗ್ಬಿಟ್ಟಿದ್ರು, ಅದ್ರಲ್ಲೂ ಭಾಳ ಚೆನ್ನಾಗಿತ್ತು, ನನಗೂ ಚೆನ್ನಾಗಿತ್ತು. ಮತ್ತು ಮಾನಪ್ಪ ಇದಾರಲ್ಲ ಆಸ್ ಅನ್ ಆಕ್ಟರ್ ಜನರಲ್ಲಿ, ಬಟ್ ಆಸ್ ಎ ಹ್ಯೂಮನ್ ಬೀಯಿಂಗ್ ವೆರಿ ಕಮಿಟೆಡ್, ವೆರಿ ವೆರಿ ಕಮಿಟೆಡ್, ವೆರಿ ಫ್ರೆಂಡ್ಲಿ ಮತ್ತು ವೆರಿ ಪಾಸಿಟಿವ್. ಶ್ರೀಧರ್ ನೀವು ಶಂಕರ್ ನಾಗ್ತಾ ಆಗ್ತೀರಿ, ನೀವು ಗ್ಯಾರಂಟಿ ಫಿಲಮ್ ಮಾಡಲೇಬೇಕು ಅಂತ ಹೇಳಿ, ಅದಕ್ಕೋಸ್ಕರ ನಾನು ಒಂದು ರೂಪಾಯಿ ತೊಗೊಳೋದಿಲ್ಲ, ಸಕ್ಸಸ್ ಆದಮೇಲೆ ಕೊಡಿ, ಲೋ ಬಜೆಟಲ್ಲಿ ಮಾಡೋಣ ಅಂತ ಹೇಳಿ ನಾನು ಜಯಂತಿ ಅವ್ರನ್ನ ಒಪ್ಪಿಸ್ತೀನಿ. ಒಂದು ರೋಲ್ ಇತ್ತು ಅದರಲ್ಲಿ, ಅವ್ರು ಹೆಂಡತಿ ರೋಲ್, ನಾನು ಜಯಂತಿ ಅವ್ರನ್ನ ಮಾತಾಡ್ತೀನಿ ಅಂತ ತುಂಬ ಎನ್ಕರೇಜ್ ಮಾಡ್ತಿದ್ರು ಎಲ್ಲ. ಸೊ ಅದೆಲ್ಲ ಮಾತನಾಡ್ತಾ ಇರೋಲ್ಲಿ ನಾನು ರಸ್ತೆಗಳ ಹಿಂಗೆ ಬದಲಾಯಿತು, ಮತ್ತು ಅದೇ ಸಮಯದಲ್ಲಿ ರಾಮಕೃಷ್ಣ ಹೆಗಡೆ ಬಂಗಾರಪ್ಪ ಎಲ್ಲ ಹೆಂಗ್ ಬಂದು, ಲಂಕೇಶ್ ಪತ್ರಿಕೆ ಮಂತ್ರಿಕೆ ಹೆಂಗ್ ಬಂದು, ಪ್ರಾಯ ಪ್ರಾಯದ್ದೇ ಮಾತಾಡೋಣ, ಮಾನಪ್ಪನ ಬಗ್ಗೆ ಮಾತಾಡೋಣ.